ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸ್ವಾಮಿ ನನ್ನನ್ನು ಕಾಪಾಡು ಎಂದು ಪೇತ್ರನು ಕೂಗಿಕೊಂಡನು ರೇ ಪ್ರೆಂಟ್ಸ್ ಪುಟ ಫೋರ್ ಸಿಕ್ಸ್ ಒನ್ ಐಟ್ ಪುಟದ ಸಂಖ್ಯೆ ನೂರ ಅರವತ್ತು ನರಕ ಯಾತನೆಯ ಬೆದರಿಕೆಯು ಲೋಕವನ್ನು ದೇವರೆಡೆಗೆ ತಿರುಗಿಸಲು ವಿಫಲವಾಗಿರುವುದು ನಮ್ಮ ಪೂರ್ವಜರು ಪಾಪಿಗಳ ಮನಸ್ಸಿನಲ್ಲಿ ದೆವ್ವಗಳ ಕೈಯಿಂದ ನಿತ್ಯ ಯಾತನೆಯನ್ನು ಹೊಂದುವ ಚಿತ್ರಣವನ್ನು ನೀಡಬೇಕೆಂದು ಆಲೋಚಿಸುವ ಅಭ್ಯಾಸದಲ್ಲಿದ್ದರು ಪಾಪದ ಸಂಬಳ ಮರಣ ಅಂದರೆ ನಿತ್ಯನಾಶನ ಎಂದು ಸತ್ಯವೇದದಲ್ಲಿ ಹೇಳಿರುವ ನಟನೆಗಿಂತಲೂ ಇಂಥ ಚಿತ್ರಣಗಳು ಜನರನ್ನು ಪಾಪದಿಂದ ನೀತಿಯತ್ತ ಎಳೆತರುವುದಕ್ಕೆ ಹೆಚ್ಚು ಫಲಕಾರಿಯಾಗಿರುವುದೆಂದು ಅವರಿಗೆ ಕಾಣಬಂದಿತ್ತು ಆದರೆ ಅವರು ಈ ವಿಷಯವನ್ನು ವಿಪರೀತವನ್ನಾಗಿ ಮಾಡಿದ್ದರು ಅವರ ಸಂದೇಶವು ಲೋಕವನ್ನು ದೇವರ ಕಡೆಗೆ ತಿರುಗಿಸುವಲ್ಲಿ ವಿಫಲವಾಗಿತ್ತು ಅದು ಪ್ರೀತಿಪೂರ್ಣವ ರಾಗಿ ದೇವರ ಹೋಲಿಕೆಯಲ್ಲಿದ್ದ ಭಕ್ತರಿಗೆ ಕೇವಲ ಯಾತನೆಯನ್ನುಂಟು ಮಾಡಿತ್ತು ಇಂಥ ಹೇಳಲು ಶಕ್ಯವಾದ ಯಾತನೆಯ ಜೀವದಲ್ಲಿ ಬಹುಕಾಲ ನಿಲ್ಲುವುದು ಮನುಷ್ಯ ಜೀವಿತ ಅನುಭವಿ ಅನುಭವಗಳಿಗೆ ವಿರುದ್ಧವಾಗಿದ್ದರಿಂದ ಜನರು ಈ ವಿಷಯದಲ್ಲಿ ಕೆಲವು ತಪ್ಪುಗಳು ಇರುವ ಸಂಭವವಿರುವುದೆಂದು ವಾದಿಸಿದರು ಹೀಗಿರಲು ಇಂದು ಉತ್ಕೃಷ್ಟವಾದ ಭಾಷಾಂತರಗಳು ಮತ್ತು ಪುಟದಂಚಿನ ಉಲ್ಲೇಖನ ಪರಾಮರ್ಶೆಗಳು ಮುಂತಾದವು ನವೀನ ಸತ್ಯವೇದ ಸಹಾಯದಿಂದ ದೇವಜನರು ದೇವರ ವಾಕ್ಯವು ನಿಜವೆಂಬುವುದನ್ನು ಮತ್ತು ಅವುಗಳನ್ನು ತಿರುಚಬಾರದೆಂಬುವುದರ ವಿಷಯವಾಗಿ ಅಂದರೆ ಅದು ಮರಣವೆಂದು ಹೇಳುವಾಗ ಅದು ಯಾತನೆಯಲ್ಲಿರುವ ಜೀವವೆಂದು ಅರ್ಥೈಸಬಾರದೆಂಬುವುದರ ವಿಷಯವಾಗಿ ಅಧಿಕ ಅಧಿಕವಾಗಿ ತಿಳುವಳಿಕೆಯನ್ನು ಹೊಂದುತ್ತಾ ಬಂದಿರುವುದು ನಿಜವಾಗಿಯೂ ಕೆಲವರು ನಮಗೆ ಹೇಳಿರುವುದೇನೆಂದರೆ ದೇವರು ನೀಡಿರುವ ಪ್ರತಿಯೊಂದು ಅವಕಾಶವನ್ನು ಮತ್ತು ರಕ್ಷಣೆಯ ವಿಷಯವಾಗಿ ಅವರು ನೀಡಿರುವ ಪ್ರಸ್ತಾಪವನ್ನು ನಿರಾಕರಿಸಿದವರ ಸ್ಥಿತಿಯು ಅಂದರೆ ಜೀವದಿಂದ ಸಂಪೂರ್ಣವಾಗಿ ಅಂಥವರನ್ನು ಅಳಿಸಿಬಿಡಲು ಆತನು ದೇವರು ಮಾಡಿರುವ ವಿಧಿಯು ಅಂಥವರು ಬೇರೆ ಯಾವುದೇ ಸ್ಥಿತಿಯಲ್ಲಾದರೂ ಜೀವದಲ್ಲಿ ಮುಂದುವರಿಯುವುದಕ್ಕಿಂತಲೂ ಬಹು ಭಯಂಕರವಾಗಿ ತಮ್ಮ ಮನಸ್ಸಿಗೆ ಕಂಡುಬರುವುದೆಂಬುವುದು ಇದು ಅಧಿಕವಾಗಿ ದಿಗಿಲು ಹುಟ್ಟಿಸುವುದಕ್ಕೆ ಕಾರಣವೆಂದರೆ ನಿಸ್ಸಂಶಯವಾಗಿ ಅದು ವಿವೇಕಯುಕ್ತವುಳ್ಳದೆನ್ನುವುದು ಮತ್ತು ಚಿಂತನಾಶೀಲರು ಇದನ್ನು ಹೆಚ್ಚು ಶ್ರದ್ಧೆಯಿಂದ ಅಂಗೀಕರಿಸಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವರೆಂಬುವುದೇ ಈ ನಿತ್ಯನಾಶನದಿಂದಲೇ ಆದಾಮನ ಸಂತತಿಯವರೆಲ್ಲರನ್ನೂ ಬಿಡುಗಡೆ ಮಾಡಲು ರಕ್ಷಕನು ಸಿದ್ಧನಾಗಿ ನಿಂತಿರುವುದು ಮರಣದಂಡನೆಯಿಂದ ಅಂದರೆ ಸಮಾಧಿಯಿಂದ ಮತ್ತು ಮರಣದ ಒಂದು ಭಾಗವಾಗಿರುವ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆಗಳಿಂದ ಬಿಡುಗಡೆ ಮಾಡಲು ಆತನು ಸಿದ್ಧನಿರುವನು ಮೊದಲು ಮನುಷ್ಯನ ಮತ್ತು ಆತನೊಡನೆ ಮರಣದಂಡನೆಯನ್ನು ಯಲ್ಲಿ ಪಾಲನ್ನು ಹೊಂದಿದವರೆಲ್ಲರ ಪಾಪವನ್ನು ರದ್ದುಪಡಿಸುವುದಕ್ಕೆ ಕಲ್ವಾರಿಯಲ್ಲಿನ ಯೇಸುವಿನ ಮರಣವು ಸಾಕಾಗುವಷ್ಟು ಯೋಗ್ಯತಾ ಮೌಲ್ಯವನ್ನು ಪಡೆದಿತ್ತು ಕ್ರಿಸ್ತನ ಮರಣದ ಮೂಲಕವಾಗಿಯೇ ಹೊರತು ಪುನರುತ್ಥಾನವಾಗಲಿ ಮುಂದಿನ ಜೀವಿತವಾಗಲಿ ಇರುವುದಿಲ್ಲ ಕೆಲವು ಸಮಯಗಳಲ್ಲಿಯೇ ನಂಬಿಗಸ್ಥರಾದವರು ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಲು ಮೊದಲನೆಯ ಪುನರುತ್ಥಾನದಲ್ಲಿ ಎದ್ದು ಬರುವರು ಅನಂತರದಲ್ಲಿ ಪ್ರಪಂಚದವರೆಲ್ಲರನ್ನೂ ಮರಣವೆಂಬ ನಿದ್ರೆಯಿಂದ ಎಬ್ಬಿಸುವ ಮತ್ತು ಇದರ ಜೊತೆಗೆ ಮಾನವರೆಲ್ಲರನ್ನೂ ಮೇಲಕ್ಕೆತ್ತಲು ನೇಮಿಸಿರುವ ಸಾಮಾನ್ಯವಾದ ಕಾಲವು ಬರುವುದು ಪೇತ್ರನಿಗೆ ನೀಡಿದ ನಮ್ಮ ಕರ್ತನ ಸಹಾಯ ಸಹಾಯವು ಸಮಸ್ತ ಲೋಕಕ್ಕೆಲ್ಲ ನೀಡುವ ಆತನ ವಿಶೇಷ ಸಹಾಯಕ್ಕೆ ಹೋಲಿಕೆಯಾಗಿರುವುದು ಈಗಾಗಲೇ ದೇವರ ಮಕ್ಕಳಾಗು ಮಕ್ಕಳಾಗಿರುವವರಿಗೆ ಕರ್ತನ ಸಹಾಯ ಅಸ್ತವು ಇಲ್ಲದಿದ್ದಲ್ಲಿ ಅವರು ಮತ್ತೆ ಪಾಪ ಮಾಡುವ ಅಪಾಯದಲ್ಲಿ ಇರುವರೆಂಬುದಕ್ಕೆ ಸಹ ಇದು ನಿದರ್ಶನವಾಗಿರುವುದು